ಎವ್ರಿವನ್, ಎಲ್ಲ SSLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವಿಡಿಯೋದಲ್ಲಿ ಸಾಕಷ್ಟು ಬುಕ್ಲೆಟ್ನ ನಿಯಮಗಳಿದ್ದಾವೆ. ಈ ನಿಯಮಗಳನ್ನು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಫಾಲೋ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸಮಯದಲ್ಲಿ ಸ್ಟಾರ್ಟಿಂಗ್ 15 ನಿಮಿಷ, ಸ್ಟಾರ್ಟಿಂಗ್ ಫಸ್ಟ್ 15 ನಿಮಿಷ ವರೆಗೆ ಪ್ರಶ್ನೆ ಪತ್ರಿಕೆ ಓದಲು ಅವಕಾಶವನ್ನು ಕೂಡ ನೀಡ್ತಾರೆ. ನೀವು ಪರೀಕ್ಷೆ ಪ್ರಾರಂಭವಾದ ನಂತರ 30 ನಿಮಿಷ, ಪರೀಕ್ಷೆ ಪ್ರಾರಂಭವಾಗಿ 30 ನಿಮಿಷದವರೆಗೂ ವಿದ್ಯಾರ್ಥಿಗಳು ಪರೀಕ್ಷೆ ಹಾಲಲ್ಲಿರಬೇಕು, ಆನ್ಸರ್ ಮಾಡಬೇಕು. 30 ನಿಮಿಷದ ನಂತರ ವಿದ್ಯಾರ್ಥಿಗಳು ಬೇಕಾದರೆ ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಹೋಗ್ಬೋದು. ಅಂದರೆ ಪರೀಕ್ಷೆಯನ್ನು ಸಂಪೂರ್ಣವಾಗಿ ಮುಗಿದಿದ್ದರೆ ಅಂಥ ವಿದ್ಯಾರ್ಥಿಗಳು 30 ನಿಮಿಷ ಆದ ನಂತರ ಮಾತ್ರ ಹೋಗೋಕ್ಕೆ ಅನುಮತಿ ಇರುತ್ತೆ. ಸ್ಟಾರ್ಟಿಂಗ್ 30 ನಿಮಿಷ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪರೀಕ್ಷಾ ಕೇಂದ್ರದಲ್ಲಿ, ಅಂದರೆ ಪರೀಕ್ಷಾ ಕೊಠಡಿಯಲ್ಲಿ ಇರಬೇಕಾಗುತ್ತೆ. ನಂತರ ಉತ್ತರ ಪತ್ರಿಕೆಯಲ್ಲಿ ನಿಮಗೆ ಎಷ್ಟು ಸ್ಥಳಗಳನ್ನು, ಎಷ್ಟು ಪೇಜಸ್ ಅಂತ ಇರ್ತವೆ. ನಿಮಗೆ ಇನ್ ಕೇಸ್ ಪೇಜಸ್ ತಲೆಯಿಂದ ಅಂದರೆ ಎಕ್ಸ್ಟ್ರಾ ಪೇಜಸ್ ಕೂಡ ತಗೋಬೇಕಾಗುತ್ತೆ. ಅದನ್ನು ವಿದ್ಯಾರ್ಥಿಗಳು ಯುಟಿಲೈಸ್ ಮಾಡಬೇಕು. ಫಸ್ಟ್ ಪೇಜಲ್ಲಿ ಕರೆಕ್ಟಾಗಿ ಮೆನ್ಷನ್ ಕೂಡ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳೇನಾದರೂ ನಿಮ್ಮ ರಿಜಿಸ್ಟರ್ ನಂಬರನ್ನು ತಪ್ಪು ಮಾಡಿ ಅಥವಾ ತಿದ್ದಿದ್ದರೆ ನಿಮ್ಮ ಮೇಲ್ವಿಚಾರಕರು ಪರೀಕ್ಷಾ ಕೇಂದ್ರದಲ್ಲಿ, ನಿಮ್ಮ ಪರೀಕ್ಷೆ ಕೊಠಡಿಯಲ್ಲಿ ಒಬ್ಬರು ಮೇಲ್ವಿಚಾರಕರು ಇರ್ತಾರೆ, ಅವರಿಗೆ ಹೇಳಿ ದೃಢೀಕರಣ ಮಾಡಬೇಕಾಗುತ್ತೆ. ನಿಮ್ಮದು ಯಾವ ಮಾಧ್ಯಮ ಅಂತ ಅಲ್ಲಿ ರೆಡಿ ಶೀಟ್ ಕೂಡ ಇರ್ತಾರೆ. ಕನ್ನಡ ಇದ್ದರೆ ಕನ್ನಡ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್, ಅದನ್ನು ಕೂಡ ಬರೀಬೇಕಾಗುತ್ತೆ. ಪ್ರಶ್ನೆ ಸಂಖ್ಯೆಗಳನ್ನು ನಿಮ್ಮ ಉತ್ತರ, ನಿಮ್ಮ ಉತ್ತರ ಪತ್ರಿಕೆಯ ಎಡಭಾಗದಲ್ಲಿ ನೀವು ನಿಮ್ಮ ಪ್ರಶ್ನೆ ಸಂಖ್ಯೆಯನ್ನು ಕೂಡ ಬರೀಬೇಕಾಗುತ್ತೆ. ತಪ್ಪು ಪ್ರಶ್ನೆ ಸಂಖ್ಯೆ ಮಾಡಿದ್ರೆ ಅದನ್ನು ಮೌಲ್ಯಮಾಪನ ಮಾಡೋದಿಲ್ಲ. ಈ ಕ್ವೆಶನ್ಗೆ ಈ ಕ್ವೆಶನ್ ಇತ್ತು, ಫಾರ್ ಎಕ್ಸಾಂಪಲ್ 7ನೇ ಕ್ವೆಶನ್ಗೆ ಆನ್ಸರ್ ಬರೀತೀರಾ ಅಂದರೆ ಅಲ್ಲಿ 7 ಅಂತ ಲೆಫ್ಟ್ ಸೈಡ್ ಬರ್ದು ಉತ್ತರ ಬರಬೇಕಾಗುತ್ತೆ. ಕಡ್ಡಾಯವಾಗಿ ನೀಟಾಗಿ ಬರೀಬೇಕಾಗುತ್ತೆ. ಯಾವ ಪ್ರಶ್ನೆಗೆ ಯಾವುದು ಉತ್ತರ ಬರೆದ್ರೆ ನಿಮ್ಮನ್ನು ಪರಿಗಣನೆ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಬ್ಲೂ ಅಥವಾ ಬ್ಲ್ಯಾಕ್ ಶಾಯಿ ಅಥವಾ ಬಾಲ್ ಪೆನ್ನಿಂದ ಉತ್ತರಿಸಬೇಕಾಗುತ್ತೆ. ಪೆನ್ನು ಬೇರೆ ಶಾಯಿ ಅಥವಾ ಏನನ್ನು ಬದಲಿಸಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಬ್ಲ್ಯಾಕ್ ಇಂಕಲ್ಲಿ ಪೆನ್ ಎಕ್ಸಾಮ್ ಬರೀತಿರ್ತೀರ ಅಥವಾ ನೆಕ್ಸ್ಟ್ ನೀವು ಬ್ಲೂ ಇಂಕಿಗೆ ಚೇಂಜ್ ಮಾಡ್ಕೋಬೇಕು ಅಂದರೆ ನೀವು ನಿಮ್ಮ ಪರೀಕ್ಷಾ ಮೇಲ್ವಿಚಾರಕರನ್ನ ಪರ್ಮಿಷನ್ ತಗೊಂಡು ಮಾತ್ರ ನೀವು ಮಾಡೋಕ್ಕಾಗುತ್ತೆ. ಬಹು ಆಯ್ಕೆ ಪ್ರಶ್ನೆಗಳಿಗೆ ಒಂದು ಬಾರಿ ಮಾತ್ರ ಓದಿಸಬೇಕಾಗುತ್ತೆ. ಒಂದಕ್ಕಿಂತ ಹೆಚ್ಚು ಬಾರಿ ನೀವು ಉತ್ತರ ಮಾಡಿದ್ರೆ ಅದನ್ನು ಪರಿಗಣಿಸೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಬಹು ಆಯ್ಕೆ ಅಂದರೆ MCQ ಕ್ವೆಶನ್ಸಲ್ಲಿ ಒಂದೇ ಒಂದು ಆನ್ಸರ್ ಬರಬೇಕಾಗುತ್ತೆ. 2-3 ಆನ್ಸರ್ನ ಬರೋ ನೀವು ಅದನ್ನು ಒಪ್ಪೋದಿಲ್ಲ. ನೀವು ಇನ್ ಕೇಸ್ ಎಕ್ಸ್ಟ್ರಾ ಬುಕ್ಲೆಟ್ನ ತೊಗೊಂಡಿರ್ತಾರೆ, ಎಕ್ಸ್ಟ್ರಾ ಪೇಜಸ್ನ ತೊಗೊಂಡಿರ್ತಾರೆ ಅಂದರೆ ಅದನ್ನು ನೀವು ಬರೀಬೇಕಾಗುತ್ತೆ ಅದರಲ್ಲಿ ನೀಟಾಗಿ. ಪರೀಕ್ಷಾ ಸಮಯದಲ್ಲಿ ಯಾವುದೇ ರೀತಿ ಮೂತ್ರದ ರೀತಿ ಶೌಚಾಲಯಕ್ಕೆ ಹೋಗೋ ವಿದ್ಯಾರ್ಥಿಗಳು ಬಯಸಿದರೆ ನಿಮ್ಮ ಮೇಲ್ವಿಚಾರಕ್ಕೆ ತಿಳಿಸಿ ಅನುಮತಿ ಪಡ್ಕೊಂಡು ನಂತರ ಹೊರಹೋಗಬೇಕಾದರೆ ನಿಮ್ಮ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಯನ್ನು ಅಲ್ಲಿ ಇಟ್ಟು ನೀವು ನಂತರ ಹೊರಗಡೆ ಹೋಗಬೇಕಾಗುತ್ತೆ. ಈ ಎಲ್ಲ ನಿಯಮಗಳನ್ನು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಫಾಲೋ ಮಾಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.